ಅತ್ಯಂತ ಶ್ರೇಷ್ಠ ಮತ್ತು ಅಮೂಲ್ಯವಾದ ವಾಗ್ದಾನಗಳು ಪೇಜ್ ನಂಬರ್ ಅರವತ್ತೇಳು ಸಂಖ್ಯೆ ನೂರ ಮೂವತ್ತು ಏ ಚಿಕ್ಕವರಲ್ಲಿ ಒಬ್ಬನಾದರೂ ಥಾತ್ಸರ ಮಾಡಬಾರದು ನೋಡಿರಿ ಪರಲೋಕದಲ್ಲಿ ಅವರ ದೂತರು ಪರಲೋಕದಲ್ಲಿರುವ ನನ್ನ ತಂದೆಯ ಮುಖವನ್ನು ಯಾವಾಗಲೂ ನೋಡಲಿದ್ದಾರೆ ಎಂದು ನಿಮಗೆ ಹೇಳುತ್ತೇನೆ ಮತ್ತಾಯ ಹದಿನೆಂಟನೇ ಅಧ್ಯಾಯ ಹತ್ತರಿಂದ ಹನ್ನೊಂದನೇ ವಚನಗಳು ಪ್ರತಿಷ್ಠೆಪಡಿಸಿಕೊಂಡವರ ಆಯ್ದುಕೊಂಡವರ ಮೇಲೆ ಕಡಿಮೆ ಎಂದರೆ ಒಬ್ಬರು ಅಥವಾ ಅಧಿಕ ದೇವದೂತರು ಕಾವಲಿರುವುದನ್ನು ಕರ್ತನ ಈ ಮಾತುಗಳು ಸೂಚಿಸುತ್ತವೆ ಆತನು ಈ ವಿಷಯವನ್ನು ವಿವರಿಸುವುದಕ್ಕಾಗಿ ಇನ್ನೂ ಭಿನ್ನವಾದ ಮಾತಿನ ಶೈಲಿಯನ್ನು ಉಪಯೋಗಿಸುತ್ತಾನೆ ಅದೇನೆಂದರೆ ದೂತರು ನಮ್ಮ ಹಿತಾಸಕ್ತಿಗಳನ್ನು ಕಾಪಾಡುವಲ್ಲಿ ತಡ ಮಾಡುವುದಿಲ್ಲ ಬೇರೆ ಯಾವುದೇ ಮುಖ್ಯವಾದ ಅಪರಲೋಕದ ವ್ಯವಹಾರಗಳು ಇದಕ್ಕೆ ಅವರನ್ನು ಅಡ್ಡಿಪಡಿಸುವುದಿಲ್ಲ ಬದಲಾಗಿ ಒಬ್ಬರಿಗೊಬ್ಬರು ದೈವಿಕ ಪ್ರಸನ್ನತೆಗೆ ನೇರ ಪ್ರವೇಶಿಸುವುದಕ್ಕಾಗಿ ಮತ್ತು ನಮ್ಮನ್ನು ಗಮನಿಸುವುದರ ನಿಮಿತ್ತವಾಗಿ ನಮ್ಮ ಅವಶ್ಯಕತೆಗಳನ್ನು ಯೋಗ್ಯವಾಗಿ ಪರಿಗಣಿಸಲಾಗುವುದು ಎಂಬ ಭರವಸೆಯನ್ನು ಇಲ್ಲಿ ನೀಡುತ್ತಾರೆ